ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನನ್ನಲ್ವ ಸಂಗಾತಿ ಎಸ್ ಎಸ್ ಕನ್ಸ್ಟ್ರಕ್ಷನ್ ಎಂಬ ದೊಡ್ಡ ಬೋರ್ಡ್ ಹೊಂದಿದ್ದ ಎಂಟಸ್ತಿನ ದಿನ ಬೋರ್ಡಿಂಗ್ ರೂಮ್ನಲ್ಲಿ ಫಾರಿನ್ ಕ್ಲೈಂಟ್ಗಳೊಂದಿಗೆ ಮೀಟಿಂಗ್ ನಡೆಸುತ್ತಿದ್ದ ಕಂಪನಿಯ ಎಂ ಡಿ ಸುಮಂತ್ ಅವನ ಫೋನ್ ರಿಂಗ್ ಟೋನ್ ಅವನ ಮಾತಿಗೆ ಕತ್ತರಿ ಹಾಕಿತ್ತು ಆ ರಿಂಗ್ ಟೋನ್ ಕೇಳಿದ ಅವನ ತುಟಿಗಳಲ್ಲರಳಿದ ನಗು ಯಾರಿಗೂ ಕಾರಣದೋ ಮೀಟಿಂಗ್ ಪೋಸ್ಟ್ಪೋನ್ ಮಾಡಿದವ ಫೋನ್ ಹಿಡಿದು ತನ್ನ ಆಫೀಸ್ನಲ್ಲಿ ಇದ್ದ ಪ್ರೈವೇಟ್ ರೂಂ ಕಡೆ ಎಜ್ಜೆ ಹಾಕಿದ ನೋಡೋಕೆ ಸಾಧಾರಣ ರೂಪವಾದರೂ ಅವನಿಗೆ ಆಕರ್ಷಿತವಾಗದವರು ಯಾರೂ ಇಲ್ಲ ಆ ಆಫೀಸ್ನಲ್ಲಿ ಆದರೆ ಅವನ ಹತ್ತಿರ ಬರಲು ಯಾರೂ ತಯಾರಿಲ್ಲ ಅವನ ಗಂಭೀರ ಮುಖಭಾವ ಅವನಿರುವ ಶಿಸ್ತಿಗೆ ಯಾರೂ ಅವನ ಮುಂದೆ ಒಂದು ಮಾತು ಆಡರು ಅದೆಷ್ಟೋ ಹುಡುಗಿಯರ ನಿದ್ದೆ ಚೆಲುವ ಆತ ಆದರೆ ಅವನ ಮರದರಿಸಿಗೆ ಮಾತ್ರ ಸೀಮಿತ ಅವನ ಹೃದಯ ಅವ ಫೋನ್ ರಿಸೀವ್ ಮಾಡಿದ ತಕ್ಷಣ ಅತ್ತಲಿಂದ ಬೇಬ್ ಎಂಬ ಸ್ವರಕ್ಕೆ ಇಷ್ಟೊತ್ತು ಮೀಟಿಂಗ್ನಿಂದ ಆದ ತಲೆ ಬಿಸಿ ಮತ್ತೆಲ್ಲೋ ಹೂಡಿ ಹೋಯಿತು ಹೇಳು ಬೇಬಿ ಎಂದ ನಗುತ್ತಾ ನಾಳೆ ಗೆ ಹೋಗ್ತಿದ್ದೀನಿ ಬೇಬ್ ಅಲ್ಲಿಗೆ ನನ್ನ ಫ್ಲೈಟ್ ಎಂದಳೋ ಸರಿ ಸ್ವೀಟ್ ಆರ್ಟ್ ಟೇಕ್ ಕೇರ್ ಅಂಡ್ ಸೇಫ್ ಜರ್ನಿ ಎಂದ ಮಂದಹಾಸದಿಂದ ಓಕೆ ಡಾರ್ಲಿಂಗ್ ಕಾಲಿಂಗ್ ಫಾರ್ ಮೀ ಐ ವಿಲ್ ಕಾಲ್ ಯು ಬ್ಯಾಕ್ ಅಂಡ್ ಮಿಸ್ಯು ಚಿನ್ನ ಮೀಟು ಚಿನ್ನಿ ಬಾಯ್ ಎಂದವ ಕಾಲ್ ಕಟ್ ಮಾಡಿ ತನ್ನ ಪಿಎ ಕರೆದು ತನ್ನ ಚಾರ್ಟೆಡ್ ಫ್ಲೈಟ್ನ ಪೈಲಟ್ಗೆ ಬರಲು ಹೇಳಿ ಕಳಿಸಿದ ತನ್ನ ಬಟ್ಟೆಗಳನ್ನು ಬ್ಯಾಗ್ಗೆ ತುಂಬಿಕೊಂಡು ತನ್ನ ಮನೆಗೆ ಕಾಲ್ ಮಾಡಿ ತಾನು ಸ್ವಿಟ್ಜರ್ಲೆಂಡ್ಗೆ ಹೋಗುತ್ತಿರುವ ಬಗ್ಗೆ ಹೇಳಿ ತನ್ನ ಒಳಗೆ ಕೊಡಲು ತೆಗೆದುಕೊಂಡ ಹೊಸ ಕಾಲ್ಗೆಜಿಯ ಬಾಕ್ಸ್ ಇಟ್ಟುಕೊಂಡ ಫ್ಲೈಟ್ ಅತ್ತಿದವ ಮನದಲ್ಲಿ ಆರು ವರ್ಷಗಳ ಹಿಂದಿನ ನೆನಪು ಹರಿದಾಡಿತು ಭರತ್ ಮತ್ತು ಅನುಪಮಾರ ಮುತ್ತಿನ ಒಬ್ಬನೇ ಮಗ ಅಪ್ಪ ಎಸ್ ಎಸ್ ಕನ್ಸ್ಟ್ರಕ್ಷನ್ನ ಹೊಡೆಯ ಅಪ್ಪ ಅಮ್ಮ ತಾನು ಇಷ್ಟೇ ಅವನ ಪ್ರಪಂಚ ಮಗ ಚೆನ್ನಾಗಿ ಓದಿ ತಮ್ಮ ಕಂಪನಿಯನ್ನು ಮುನ್ನಡೆಸಿಕೊಂಡು ಹೋಗಲಿ ಎಂಬುದು ಅವರಾಸೆ ಅದರಂತೆ ಅವನು ಇಂಜಿನಿಯರಿಂಗ್ ಸೇರಿದ್ದ ಅದೊಂದು ದಿನ ಅವರ ಬಾಳಲ್ಲಿ ವಿಧಿ ಆಟವಾಡಿತ್ತು ಆಕ್ಸಿಡೆಂಟ್ನಿಂದ ಅಪ್ಪನನ್ನು ಕಳೆದುಕೊಂಡವನಿಗೆ ತಾಯಿಯೇ ಎಲ್ಲ ಮಗನ ಮುಖ ನೋಡಿಕೊಂಡು ತಮ್ಮ ನೋವನ್ನು ನುಂಗಿ ತಾವೇ ಕಂಪನಿಯ ಜವಾಬ್ದಾರಿ ಇಡಿದರೋ ಅನುಪಮಾ ದಿನ ಗೃಹಿಣಿಯಾಗಿದ್ದವರಿಗೆ ಕಂಪನಿಯ ಆಗು ಹೋಗು ತಿಳಿದುಕೊಳ್ಳಲು ಸ್ವಲ್ಪ ಕಷ್ಟವಾದರೋ ಕಾಮರ್ಸ್ನಲ್ಲಿ ಮಾಸ್ಟರ್ ಪಡೆದವರಿಗೆ ಅಷ್ಟೇನೂ ಕಷ್ಟವಾಗಲಿಲ್ಲ ಮಗನ ಶ್ರೇಯೋಭಿವೃದ್ಧಿಗೆ ಹಾಗಾಗ ದೇವಸ್ಥಾನ ಹೋಗುವವರಿಗೆ ಅಂದು ಒಬ್ಬ ಸನ್ಯಾಸಿ ಅವರ ಮುಂದೆ ನಿಂತು ತಾಯಿ ನಿನ್ನ ಮಗನಿಗೆ ಅಪಾಯವಿದೆ ಎಂದಾಗ ಭಯ ಬಿದ್ದರು ಅವನಿಗಾಗಿಯೇ ತಮ್ಮ ನೋವನ್ನು ಸಹಿಸಿ ಬದುಕಿದವರಿಗೆ ಆ ವಿಷಯ ದೊಡ್ಡ ನೋವನ್ನೇ ಕೊಟ್ಟಿದ್ದು ಅವರ ಅಳು ಕಂಡವರು ತಾಯಿ ಅಳಬೇಡಿ ಆತನ ಶ್ರೇಯಸ್ಸನ್ನು ಕಾಯೋದು ಅವನ ಸತಿ ಕೈಯಲ್ಲಿದೆ ಎಂದರು ಸ್ವಾಮಿಗಳೇ ಅವನಿಗೆ ಮದುವೆ ಎಂದರು ಗೊಂದಲದಿಂದ ಗೊತ್ತು ತಾಯಿ ಆಗಿಲ್ಲ ಅಂತ ಆದರೆ ನೀವೇ ಅವನಿಗೊಂದು ಮದುವೆ ಮಾಡಿ ಅವಳ ಮಾಂಗಲ್ಯವೇ ಅವನನ್ನು ಕಾಪಾಡುವುದು ಎಂದಾಗ ಬೆಟ್ಟದಂತೆ ಬಂದ ಸಮಸ್ಯೆ ಮಂಜಿನ ಹಾಗೆ ಕರಗಿತು ಇಂಜಿನಿಯರಿಂಗ್ ಪದವಿಯ ಕೊನೆಯ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವ ಚಿಗುರುಮೀಸೆಯ ಹುಡುಗ ಸುಮಂತ್ ಕಾಲೇಜ್ನಲ್ಲಿ ತನ್ನದೇ ಹವ ಮೇಂಟೇನ್ ಮಾಡಿದ್ದವ ಅವನ ಇಂಟೆಲಿಜೆಂಟ್ಸ್ ಹ್ಯಾಂಡ್ಸಮ್ ಲುಕ್ಗೆ ಫಿದಾ ಆಗದವರಿಲ್ಲ ಆದರೆ ಅವನು ಮಾತ್ರ ತಾನು ತನ್ನ ಹೋದೋ ಸ್ನೇಹಿತರು ಎಂಬಂತೆ ಇದ್ದನು ಹೀಗಿರುವಾಗ ಹೊಮ್ಮಿಂದೊಮ್ಮೆಲೆ ತನ್ನ ತಾಯಿ ಬಂದು ಮದುವೆ ಮಾತು ಹೇಳಿದಾಗ ಉರಿದು ಬಿದ್ದ ಏನಾಗಿದೆ ನಿಂಗೆ ನಂಗೇನ್ ವಯಸ್ಸಾಗಿದೀಯಾ ಅಥವಾ ನಾನ್ ಮದ್ವೆ ಆಗೋದಿಲ್ಲ ಸನ್ಯಾಸಿ ಆಗ್ತೀನಿ ಅಂತ ಹಠ ಹಿಡಿದು ಕೂತಿದೀನಾ ತಾನೇ ನಂಗೆ ಇಪ್ಪತ್ತೆರಡು ವರ್ಷ ಇನ್ನೂ ಹೋದ್ ಮುಗ್ದಿಲ್ಲ ಲೈಫಲ್ಲಿ ಸೆಟಲ್ ಆಗಿಲ್ಲ ಅಂತದ್ರಲ್ಲಿ ಮದ್ವೆ ಅಂದ್ರೆ ಇಲ್ಲಮ್ಮ ನಾನಂತೂ ಇಷ್ಟು ಬೇಗ ಮದುವೆ ಆಗಲ್ಲ ಕಟ್ಟಿ ತುಂಡು ಮಾಡಿದಂತೆ ಮಾತನಾಡಿದವನಿಗೆ ಪ್ಲೀಸ್ ಸುಮಂತ್ ಮದ್ವೆ ಆಗಲ್ಲ ಅಂತ ಮಾತ್ರ ಹೇಳಬೇಡ ಹಿಂದೆ ಎಷ್ಟು ಬೇಗ ಮದ್ವೆ ಆಗ್ತಿದ್ರು ಗೊತ್ತಾ ನಿಂಗೆ ಮದುವೆ ವಯಸ್ಸಲ್ಲ ಅಂತ ಗೊತ್ತು ಆದ್ರೂ ಪ್ಲೀಸ್ ನೀನೀಗ ಮದುವೆ ಆಗೋದಿಲ್ಲ ಅನ್ನೋ ಆಗಿಲ್ಲ ಅವರು ತಾವೂ ಕಮ್ಮಿ ಇಲ್ಲ ಅಂತ ವಾದಿಸಿದಾಗ ಸಿಟ್ಟಾಗಿ ರೂಂ ಸೇರಿದ ಎರಡು ದಿನ ತನ್ನ ತಾಯಿಯೊಂದಿಗೆ ಮಾತು ಬಿಟ್ಟವನಿಗೆ ಮೂರನೇ ದಿನ ಕಾಲೇಜಿನಲ್ಲಿ ಇರುವಾಗ ಹಾಸ್ಪಿಟಲ್ನಿಂದ ಫೋನ್ ಬಂದಿತ್ತು ಗಾಬರಿಯಿಂದ ಹೋದವನಿಗೆ ತನ್ನ ತಾಯಿಯನ್ನು ನೋಡಿ ನೋವಾಗಿತ್ತು ಅಪ್ಪನ ನೆನಪು ಬಂದರೂ ಅದನ್ನು ಮೀರಿಸುವಷ್ಟು ಪ್ರೀತಿ ತೋರಿದ ತಾಯಿ ಬೆಟ್ ಮೇಲೆ ಮಲಗಿರುವುದು ಕಂಡವನಿಗೆ ನೋವಾಯಿತು ಅದೆಷ್ಟೇ ಕೇಳಿಕೊಂಡರೂ ಒಪ್ಪದಿದ್ದಾಗ ಉಪವಾಸ ಮಾಡಿ ಆಸ್ಪಿಟಲ್ ಸೇರಿದ್ದರು ಅಮ್ಮ ಎಂದವನ ಕಂಬನಿ ಕೆನ್ನೆ ಮೇಲೆ ಜಾರಿದ್ದು ಮೆಲ್ಲಗೆ ಕಣ್ತೆರೆದು ಅವನನ್ನು ನೋಡಿ ಕಣ್ಣೀರು ಒರೆಸಿದರು ಆ ಕೈ ಹಿಡಿದು ತುಟಿಗೊತ್ತಿಕೊಂಡು ಅಮ್ಮಾ ನಾನು ಮದುವೆ ಆದರೆ ನಿಂಗೆ ಖುಷಿನಾ ಎಂದ ಹಾ ಕಣೋ ತುಂಬ ಖುಷಿಯಾಗುತ್ತೆ ಎಂದರು ಅವ ಮತ್ತೊಂದು ಮಾತಾಡದೆ ಒಪ್ಪಿಗೆ ಸೂಚಿಸಿದ ಮನದೊಳಗೆ ಮಾತ್ರ ಕೋಪ ಆರಿರಲಿಲ್ಲ ಅವರ ಮೇಲೆ ಸರಳವಾಗಿ ಮದುವೆ ನಡೆದು ಹೋಗಿತ್ತು ಚಾಮುಂಡೇಶ್ವರಿ ಸನ್ನದಿಯಲ್ಲಿ ಹುಡುಗಿಯ ಮುಖವನ್ನೂ ಸಹ ನೋಡದೆ ತಾಳಿ ಕಟ್ಟಿದ ಅಂದು ಮೊದಲ ರಾತ್ರಿ ಆ ಹುಡುಗಿಯ ಕೈಯಲ್ಲಿ ಹಾಲಿನ ಲೋಟವಿಟ್ಟು ಅವನ ರೂಂ ತನಕ ಬಂದು ಬಿಟ್ಟು ಹೋದರು ಅನುಪಮಾ ಅಮ್ಮನ ಮೇಲಿದ್ದ ಕೋಪವೆಲ್ಲ ಈಗ ತನ್ನ ರೂಮಿಗೆ ಕಾಲಿಡುವವಳ ಮೇಲೆ ತಿರುಗಿತ್ತು ಇನ್ನೇನು ಅವಳಿಗೆ ಬಯ್ಯಬೇಕೆಂದು ಬಾಯಿ ತೆರೆಯುವವನ ಮನಸ್ಸು ಒಂದೇ ಕ್ಷಣದಲ್ಲಿ ಬಾಯಿಗೆ ಬೀಗ ಹಾಕಿತ್ತು ಹೆಚ್ಚು ಕಡಿಮೆ ತನ್ನದೇ ವಯಸ್ಸಿನವಳಿರಬಹುದೆಂದು ಭಾವಿಸಿದವನಿಗೆ ಅಲ್ಲಿದ್ದದ್ದು ಹದಿನಾರು ಹದಿನೇಳು ವರ್ಷದ ಹುಡುಗಿ ಅವಳ ಮುಗ್ಧಕಂಗಳ ತುಂಬಾ ನೀರು ಬಯ್ಯಲು ಮಾತು ಸಹಕರಿಸಲೇ ಇಲ್ಲ ಅವಳ ದೈನೋಟ ಅವನ ಹೃದಯವನ್ನು ಕರಗಿಸಿತ್ತು ಅವಳ ಮುಂದೆ ಬಂದವ ಆಲಿನ ಲೋಟ ಪಡೆದ ಕಾಲ ಮೇಲೆ ಆದ ಸ್ಪರ್ಶಕ್ಕೆ ನೋಡಿದರೆ ಅವನ ಕಾಲಿಗೆ ಬೀಳುತ್ತಿದ್ದಳವಳು ಪಟ್ಟನೆಂದು ಹಿಂದೆ ಸರಿದವ ಏನ್ ಮಾಡ್ತಿದೀಯಾ ಹಿಂದ ಕೊಂಚ ಗಡುಸಾಗ್ಯೆ ಅಮ್ಮ ಹೇಳಿದ್ರು ಹೀಗೆ ಮಾಡೋಕೆ ಎಂದವಳ ಧ್ವನಿಯಲ್ಲಿ ನಡುಕವಿತ್ತ ಅವಳ ಭಯ ಕಂಡವ ಮೃದುವಾದ ಅವಳ ಅಂಜಿಕೆ ದೂರ ಮಾಡಲು ಅವಳ ಹೆಗಲು ಬಳಸಿ ತನ್ನೊಂದಿಗೆ ಮಂಚದ ಮೇಲೆ ಕೂರಿಸಿಕೊಂಡ ನಿನ್ನ ಹೆಸರೇನು ಎಂದು ಮೃದುವಾಗಿ ಕೇಳಿದಾಗ ಆ ಹುಡುಗಿಯೂ ಸ್ವಲ್ಪ ತನ್ನ ಭಯವನ್ನು ದೂರವಿಟ್ಟು ಮಾತಿಗಿಳಿಯಿದ್ದ ಸಂಗವಿ ಎಂದಳು ಮೆಲ್ಲಗೆ ನೈಸ್ ನೇಮ್ ಸರಿ ನೀನು ಮಲ್ಗೋ ಮುಂಜಾನೆ ಮಾತಾಡುವ ಎಂದು ಎದ್ದವನ ಕೈ ಹಿಡಿದಳು ಯಾಕೆಂದು ಕಣ್ಣಲ್ಲೇ ಕೇಳಿದರೆ ನಂಗೆ ಒಬ್ಳೇ ಮಲ್ಗೋಕೆ ಭಯ ಕಣ್ತುಂಬಿ ಹೇಳಿದ ರೀತಿಗೆ ಹುಡುಗ ಮತ್ತಷ್ಟು ಕರಗಿ ಹೋದ ಸರಿ ಮಲ್ಗೋ ನಾನೂ ಇಲ್ಲೇ ಇರ್ತೀನಿ ನಿಜವಾಗ್ಲೂ ಇಲ್ಲೇ ಇರ್ತೀರ ಅಲ್ವಾ ಎಂದು ಅನುಮಾನದಿಂದ ಕೇಳಿದಾಗ ತಾನೂ ಪಕ್ಕದಲ್ಲಿ ಮಲಗಿ ಅವಳ ತಲೆ ಸವರಿದ ಹುಡುಗಿ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದೋ ನಿದ್ದೆ ಹೋಯಿತು ನಿದ್ದೆಯಲ್ಲೂ ಏನೇನೋ ಕನವರಿಸುವ ಬೆಚ್ಚಿ ಬೀಳುವ ಉಡುಗೆಯನ್ನು ಕಂಡಾಗ ಬೇರೆ ಏನೋ ಸಂಶಯ ಅವನಲ್ಲಿ ಸುಳಿದಾಡಿತು ಅವಳನ್ನು ತನ್ನ ಸ್ನೇಹಕ್ಕೆಳೆದುಕೊಂಡು ಇದೇ ಗೂಡಿನ ಆಸರೆ ನೀಡಿದ ಒಂದು ಸುಂದರ ರಾತ್ರಿ ಅವರ ಪಾಲಿಗೆ ಹೊಲಿದಿತ್ತು ಮುಂಜಾನೆ ತನ್ನಮ್ಮನಲ್ಲಿ ಕೇಳಿದಾಗ ಅವಳು ತಾಯಿ ಇಲ್ಲದೆ ಮಲತಾಯಿ ಆಶ್ರಯದಲ್ಲಿ ಬೆಳೆದವಳು ಒಂದು ದಿನವೂ ಅವಳು ನೆಮ್ಮದಿಯಿಂದ ನಿದ್ದೆ ಮಾಡಿಲ್ಲ ಬರೀ ಹಿಂಸೆ ಮತ್ತು ಚುಚ್ಚು ಮಾತುಗಳನ್ನು ಕೇಳಿದವಳು ಒಂದು ದಿನ ತನಗೆ ದೇವಸ್ಥಾನದ ಆವರಣದಲ್ಲಿ ತಲೆತೆರೆಗೆ ಬಿದ್ದಾಗ ಸಹಾಯ ಮಾಡಿದವಳ ಬಗ್ಗೆ ವಿಚಾರಿಸಿದಾಗ ತಿಳಿದ ಸತ್ಯ ಅವಳು ತನ್ನ ಚಿಕ್ಕಮ್ಮನ ಕಾಟವನ್ನು ಸಹಿಸಿಕೊಂಡು ಬಂದವಳು ಎಂದು ಅರ್ಚಕರು ಅವಳ ಗುಣಗಳ ಬಗ್ಗೆ ತಿಳಿಸಿದಾಗ ಅವಳೇ ನಮ್ಮ ಮನೆ ಸೊಸೆ ಎಂದು ನಿರ್ಧರಿಸಿದೆ ಅವಳ ಮಲತಾಯಿ ದುಡ್ಡಿಗಾಗಿ ಅವಳನ್ನು ಮಾರಲು ಹೊರಟಿದ್ದರು ಅದು ತಿಳಿದ ತಕ್ಷಣ ತಡೆಯಲು ಬೇರೆ ದಾರಿ ಇಲ್ಲದೆ ನಿನ್ನ ಒತ್ತಾಯ ಮಾಡಿ ಮದುವೆ ಮಾಡಿಸಿದ್ದು ಇಲ್ಲ ಅಂದಿದ್ರೆ ಇನ್ನೂ ತಡವಾಗಿ ನಮ್ಮನೆ ಸೊಸೆಯಾಗಿ ಅವಳನ್ನು ಕರೆತರುತ್ತಿದ್ದೆ ಎಂದು ಅರ್ಧ ಅರ್ಧಾಮಿತ್ಯ ಹೇಳಿ ಅವನ ಬಾಯಿ ಮುಚ್ಚಿಸಿದರು ತಿಂಡಿ ತಿಂದು ಅವಳನ್ನು ಹೊರ ಕರೆದುಕೊಂಡು ಹೋದ ಅಮ್ಮನ ಅಣತಿಯಂತೆ ಪಾರ್ಕ್ನಲ್ಲಿ ಕುಳಿತರೂ ಸ್ವಲ್ಪ ಹೊತ್ತು ಅಂದೇ ಅವಳ ಬಗ್ಗೆ ತಿಳಿಯಲು ಅವಳೊಂದಿಗೆ ಕುಳಿತು ಅವಳ ವಿಷಯ ಕೇಳಿದ ಏನೋದಿದ್ದೀಯ ಸಂಗವಿ ಪಿಯುಸಿ ಸೈನ್ಸ್ ಓದಿದ್ದೀನಿ ಮುಂದೆ ಹೋದೋ ಆಸೆ ಇದೆಯಾ ಇಲ್ಲ ಮತ್ತೆ ಹೋದೋ ಆಸೆ ಇಲ್ವ ನಿಂಗೆ ಹೋದೋಕೆ ಇಷ್ಟ ಇಲ್ಲ ಆದ್ರೆ ಆದ್ರೆ ಏನೋ ಹಾಗೇನಾದ್ರೂ ಇದ್ರೆ ಹೇಳೋ ನಾನೇ ಓದಿಸ್ತೀನಿ ನಿನ್ನ ಇಲ್ಲ ಅದು ನಂಗೆ ಆಕಾಶದಲ್ಲಿ ಆರಾಡುವ ಆಸೆ ಹಿಂದಳೋ ಅರ್ಥವಾಗದೆ ಅವಳನ್ನೇ ನೋಡಿದಾಗ ನಂಗೆ ಪೈಲಟ್ ಆಗೋ ಕನಸಿತ್ತು ಅವ ಅವನಕ್ಕು ಅವಳ ತಲೆ ಸವರಿದ್ದ ಮರುದಿನ ಅವಳ ಕೈಯಲ್ಲಿ ಪೈಲಟ್ ಆಗೋ ಎಲ್ಲಾ ತರಹದ ಅರ್ಜಿ ಆಗೋ ಅದಕ್ಕೆ ಓದಲು ಬೇಕಾಗುವ ಪುಸ್ತಕಗಳನ್ನು ಅವಳ ಮುಂದೆ ತಂದಿಟ್ಟ ತನ್ನ ಎಕ್ಸಾಮ್ಸ್ ಮುಗಿಸಿ ಅವಳನ್ನು ಬೆಂಗಳೂರಿನಲ್ಲಿರುವ ಪೈಲಟ್ ತರಬೇತಿ ಕೇಂದ್ರಕ್ಕೆ ಸೇರಿಸಿದ ಅಲ್ಲಿ ನಡೆಸುವ ಎಲ್ಲಾ ಪರೀಕ್ಷೆಗಳನ್ನೂ ಅವಳು ಪಾಸ್ ಆದಳು ಅವಳಿಗೆ ಪ್ರತಿದಿನ ಇಂಗ್ಲಿಷ್ ಮತ್ತು ಫ್ರೆಂಚ್ ಭಾಷೆ ಹೇಳಿಕೊಡುತ್ತಾ ಅವಳಿಗೆ ಕಮ್ಯುನಿಕೇಟ್ ಮಾಡಲು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಬರದಂತೆ ನೋಡಿಕೊಂಡ ಅಂದು ಎಕ್ಸಾಮ್ಸ್ ಮುಗಿಸಿ ಬರುವಾಗ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಟ್ರಕ್ ಇವರಿಗೆ ಎದುರಾಯಿತು ಇವಳತ್ತ ನೋಡುತ್ತಾ ಮಾತನಾಡುವವನ ಗಮನ ರಸ್ತೆಯ ಮೇಲಿರಲಿಲ್ಲ ಅವನ ಮಾತುಗಳಿಗೆ ನಗುತ್ತಾ ರೋಡ್ ನೋಡಿದರೆ ಯಮಗಾತ್ರದ ಗಾಡಿ ತಮ್ಮ ಮುಂದಿತ್ತು ತಟ್ಟನೆ ತಾನೇ ಸ್ಟೇರಿಂಗ್ ತಿರುಗಿಸಿದಾಗ ಅಲ್ಲೇ ಇದ್ದ ಮರಕ್ಕೆ ಬಡಿದು ನಿಂತಿತ್ತು ಸ್ವಲ್ಪ ದರದಲ್ಲೇ ದೊಡ್ಡ ಗಂಡಾಂತರದಿಂದ ಪಾರಾಗಿದ್ದರು ಅಂದಿನಿಂದ ಅವಳೆಂದರೆ ಅರಿಯದ ಭಾವನೆ ಶುರುವಾಯಿತು ಅವನಿಗೆ ಅವಳ ಚಾಣಾಕ್ಷತನದಿಂದ ಅವನ ಜೀವ ಕಾಪಾಡಿದ್ದಳು ಎರಡು ಮೂರು ಬಾರಿ ಅದರ ಹಿಂದೆಯಿದ್ದ ದುಷ್ಟರ ಸಂಹಾರ ಕೂಡ ಮಾಡಿ ಮುಗಿಸಿದ್ದಳು ಅವನಿಗೆ ಗೊತ್ತಾಗದಂತೆ ಅನುಪಮಾರ ಸಹಾಯದಿಂದ ಅವನ ಹುಟ್ಟುಹಬ್ಬದ ದಿನ ಅವನ ಕೈಯೊಳಗೆ ತನ್ನ ಕೈ ಸೇರಿಸಿ ಹೀಗೆ ಜೀವನ ಪೂರ್ತಿ ನಿಮ್ಮೊಂದಿಗೆ ಬದುಕು ಹಂಚಿಕೊಳ್ಳುವಾಸೆ ಎಂದಾಗ ಅವನು ಅಪ್ಪಿ ತನ್ನ ಪ್ರೇಮವನ್ನು ತನ್ನೊಳಗೆ ಬಚ್ಚಿಟ್ಟಿಕೊಂಡ ಸಂಗವಿ ಎನ್ನುವುದು ಹೋಗಿ ಬೇಬಿಯಾದರೆ ಸುಮಂತ್ ಹೋಗಿ ಬೇಬಾಗಿದ್ದ ಅವಳಿಗೆ ದಿನದಿಂದ ದಿನಕ್ಕೂ ಅವರಲವು ಹೆಚ್ಚಾಗುತ್ತಿತ್ತು ಸಲುಗೆ ಇದ್ದರೂ ಗಂಡ ಹೆಂಡತಿ ಆಗಿರಲಿಲ್ಲ ತನ್ನಿಂದ ಅವಳ ಕನಸು ಹಾಳಾಗಬಾರದೆಂದು ತುಂಬಾ ಸಂಯಮದಿಂದಿದ್ದ ಮೂರು ವರ್ಷದಲ್ಲಿ ಅವಳು ನಿಪುಣ ವಿಮಾನ ಚಾಲಕಿಯಾದಳು ಸುಮಾರು ಎರಡು ವರ್ಷದ ತನಕ ಡೇಶಿಯಾ ಹೇರ್ ಇಂಡಿಯಾದಲ್ಲಿ ವರ್ಕ್ ಮಾಡಿದವಳಿಗೆ ಅವಳ ಕಾರ್ಯಕ್ಷಮತೆ ಧೈರ್ಯ ನೋಡಿ ವಿದೇಶಿ ವಿಮಾನ ಚಾಲನೆಗೆ ಪರ್ಮಿಷನ್ ಕೊಟ್ಟರು ಸುಮಂತ್ ಅವಳ ಪ್ರತಿಯೊಂದು ಹೆಜ್ಜೆಯಲ್ಲೂ ಜೊತೆಯಾದ ಮೊದಲ ಬಾರಿ ಅವಳು ಎಕ್ಸಾಮ್ ಫೇಲ್ ಆದಾಗ ಹುರಿದುಂಬಿಸಿ ಮತ್ತೊಮ್ಮೆ ಪರೀಕ್ಷೆ ಬರೆಯಲು ಪ್ರೋತ್ಸಾಹ ನೀಡಿದ ಅನುಪಮರೂ ಸಹ ಅವಳನ್ನು ತಮ್ಮ ಮಗಳಂತೆ ನೋಡಿಕೊಂಡರು ಅವಳಿಗಾಗಿ ಮೈಸೂರು ಬಿಟ್ಟು ಬೆಂಗಳೂರಿಗೆ ಬಂದು ನೆಲೆಸಿದರು ಇನ್ನು ಸುಮಂತ್ ತನ್ನ ತಂದೆಯ ಕನಸು ತಮ್ಮ ಕಂಪನಿಯನ್ನು ವಿದೇಶದಲ್ಲಿ ಪಸರಿಸಿದ ಅವಳು ಸಹ ಅವನೊಂದಿಗೆ ಸಹಚರಣೆಯಾಗಿ ಬೆನ್ನಲ ಬಾಗಿ ನಿಂತಳು ಅವಳ ಫ್ಲೈಟ್ ಚೆಕ್ ಇನ್ ಆಗುವ ಪ್ರತಿ ಏರ್ಪೋರ್ಟಲ್ಲೂ ಅವ ಇರುತ್ತಾನೆ ಇಂದೂ ಸಹ ಅವಳಿಗಾಗಿ ಸ್ವಿಜರ್ಲ್ಯಾಂಡ್ ಏರ್ಪೋರ್ಟಲ್ಲಿ ಇಳಿದು ಅವಳಿಗಾಗಿ ಕಾಯುತ್ತಾ ನಿಂತ ಅವನು ಹೊರಗೆ ತನಗಾಗಿ ಕಾಯುತ್ತಾ ನಿಂತಿರುವುದು ನೋಡಿದವಳ ತುಟಿಯಲ್ಲಿ ನಗುವಿತ್ತು ಪಕ್ಕದಲ್ಲೇ ನಿಂತಿದ್ದ ಸ್ನೇಹಿತೆ ಯು ಆರ್ ರಿಯಲಿ ಲಕ್ಕಿ ಟು ಹ್ಯಾವಿಂಗ್ ಗಿಮ್ ಕೇರಿಂಗ್ ಮತ್ತು ಲವಿಂಗಲ್ಲಿ ನಿನ್ನೆ ಮೀರಿಸುತ್ತಾರೆ ಎಂದಾಗ ಅವಳಲ್ಲೊಂದು ಗರ್ವ ಅವ ತನ್ನವ ಹಿಂದು ಮೂರು ದಿನದ ಹಿಂದೆ ನೋಡಿದ್ದರೋ ಮತ್ತೆ ಮತ್ತೆ ನೋಡಬೇಕೆನಿಸುವ ಮನಸ್ಸಿನ ಅಂಬಲಕ್ಕೆ ಉತ್ತರ ಕೊಡದಾದ ಕಪ್ಪು ಬಣ್ಣದ ಬ್ಲೇಸರ್ ಅಲ್ಲಿ ಮುದ್ದು ಮುದ್ದಾಗಿ ಕಾಣುತ್ತಿದ್ದಳು ಅವಳು ಏರ್ಪೋರ್ಟ್ ಒಳಗೆ ತನ್ನೆಲ್ಲಾ ಕೆಲಸ ಮುಗಿಸಿ ಹೊರಬಂದ ತಕ್ಷಣ ಅವಳ ಕೈಯಲ್ಲಿರುವ ಬ್ಯಾಗ್ ಅವನ ಕೈಗೆ ತೆಗೆದುಕೊಂಡ ಅವನನ್ನು ಬಿಗಿಯಾಗಿ ಆಲಂಗಿಸಿ ತನ್ನ ಕ್ಯಾಪ್ ಅವನ ತಲೆ ಮೇಲಿರಿಸಿ ಅವನ ಕೈಯಲ್ಲಿ ಅವನು ಕುಡಿದಿದ್ದ ಕೋಕನ್ನು ತಾನು ಪಡೆದು ಕುಡಿಯುತ್ತಾ ಅವನೊಂದಿಗೆ ಹೊರಗೆ ಹೆಜ್ಜೆ ಹಾಕಿದ್ದಳು ಅವ ಒಂದು ಕಡೆ ಬ್ಯಾಗ್ ಮತ್ತೊಂದು ಕೈಯಲ್ಲಿ ಅವಳನ್ನು ಬಳಸಿ ಹಿಡಿದು ಹೊರಬಂದ ಕಾರ್ ಡಿಕ್ಕಿಯಲ್ಲಿ ಅವಳ ಲಗೇಜ್ ಹಾಕಿ ಅವಳಿಗೆ ಕೂರಲು ಡೋರ್ ತೆಗೆದು ಅವಳು ಕುಳಿತುಕೊಂಡ ಮೇಲೆ ಕ್ಲೋಸ್ ಮಾಡಿ ತಾನು ಬಂದು ಡ್ರೈವರ್ ಸೀಟಲ್ಲಿ ಕುಳಿತ ಇವರ್ ಮೈ ಬೆಸ್ಟ್ ಹಬ್ಬಿ ಎಂದವಳು ಅವನ ಕೆನ್ನೆಗೆ ಮುತ್ತಿಟ್ಟರೆ ಅವ ನಗುತ್ತಾ ವೇಟ್ ವೇಟ್ ಇಷ್ಟೊಂದು ಅರ್ಜೆಂಟಾ ಅಲ್ಲಿ ರೂಮ್ ಕಾಯ್ತಿದೆ ಎಂದು ಕಣ್ಣುಡಿದು ಬೇಬೆಂದಳು ರಾಗವೆಳೆದು ಅವಳ ರೀತಿಗೆ ನಗುತ್ತಾ ಹೇಳು ಬೇಬಿ ಎಂದ ಅವಳಂತೆ ಚುಬ್ ಬೇಬ್ ಎಂದು ಎರಡು ದಿನದ ಮಾತುಗಳನ್ನು ಆಡುತ್ತಾ ಅವನ ಭುಜಕ್ಕೊರಗಿ ಹಾಗೇ ನಿದ್ದೆ ಹೋದಳು ಅವಳು ಹೋಟೆಲ್ ತಲುಪಿದವ ಅವಳಿಗೆ ಎಚ್ಚರವಾಗದಂತೆ ಎತ್ತಿಕೊಂಡು ರೂಂಗೆ ನಡೆದ ತನ್ನ ಲಗೇಜ್ ತಂದು ಕೊಟ್ಟ ರೂಮ್ ಬಾಯ್ ಕೈಯಲ್ಲಿ ಹಣವಿಟ್ಟು ಡೋರ್ ಕ್ಲೋಸ್ ಮಾಡಿ ತಾನೂ ಪಕ್ಕದಲ್ಲೇ ಅಡ್ಡಾದ ಎರಡೇ ನಿಮಿಷಗಳಲ್ಲಿ ಅವಳು ಅವನ ಹೆದೆಗೂಡು ಸೇರಿದಳ ಅವ ನಗುತ್ತ ಮತ್ತಷ್ಟು ಬಳಸಿ ಮಲಗಿದ ಸಣ್ಣದಾಗಿ ಕೇಳುವ ಸದ್ದಿಗೆ ಎದ್ದವ ಸುತ್ತ ಕಣ್ಣಾಡಿಸಿದರೆ ಮಡದಿ ಕನ್ನಡಿ ಮುಂದೆ ಕುಳಿತು ತಲೆ ಒರೆಸಿಕೊಳ್ಳುತ್ತಿದ್ದಳ ತನ್ನ ಹತ್ತಿರ ಬರುವುದನ್ನು ಕಂಡು ಬಿಸಿ ನೀರು ರೆಡಿ ಮಾಡಿದೀನಿ ಸ್ನಾನ ಮಾಡಿ ಬನ್ನಿ ಇಂದು ಅವನ ಮತ್ತೊಂದು ಮಾತಿಗೆ ಅವಕಾಶ ಕೊಡದೆ ತಳ್ಳಿದಳ ಸ್ನಾನ ಮುಗಿಸಿ ಬಂದವನಿಗೆ ಬಟ್ಟೆ ತೆಗೆದಿಟ್ಟಿದ್ದಳ ವೈಟ್ ಶರ್ಟ್ಗೆ ಕಪ್ಪು ಬಣ್ಣದ ಪ್ಯಾಂಟ್ ಮತ್ತು ಆಫ್ ಕೋಟ್ ತರಿಸಿದವನು ಅವಳ ಕಣ್ಣಿಗೆ ಹೀರೋ ಅವಳಂತೂ ಇಂದು ಎಷ್ಟು ನೋಡಿದರೂ ಸಾಕಾಗದಷ್ಟು ಸುಂದರೆಯಾಗಿ ಕಂಡಳು ಕಪ್ಪು ಬಣ್ಣದ ಫುಲ್ ತೋಳಿನ ಬ್ಲೌಸ್ ಬಿಳಿ ಬಣ್ಣದ ಸೀರೆ ಅದಕ್ಕೆ ಒಪ್ಪುವ ಸಣ್ಣ ಚೈನ್ ಸರ ಅದರೊಂದಿಗೆ ಅವನೇ ಕಟ್ಟಿದ ಮಾಂಗಲ್ಯ ಹೋಲಿ ತೊಡುವವಳ ಕೈಯಿಂದ ತಾನೇ ಪಡೆದುಕೊಂಡು ಅವಳ ಕಿವಿಗಳಿಗೆ ಹಾಕುತ್ತಾ ಮುತ್ತಿಟ್ಟ ಅವನ ಕೈ ಹಿಡಿದು ಆ ಓಟೆಲ್ನ ಟೆರೆಸ್ಗೆ ಕರೆತಂದಳು ಆ ಟೆರೆಸ್ ತುಂಬ ಬಣ್ಣ ಬಣ್ಣದ ಬಲೂನ್ಗಳು ತುಂಬಿ ಹೋಗಿದ್ದವು ಆಶ್ಚರ್ಯದಿಂದ ನೋಡುತ್ತಾ ಉಳಿದವನನ್ನು ಟೇಬಲ್ ಹತ್ತಿರ ಕರೆದೊಯ್ದು ಅವನ ಕೈಯಲ್ಲಿ ಚಾಕು ಕೊಟ್ಟಳು ಹ್ಯಾಪಿ ಟ್ವೆಂಟಿ ಬರ್ಡೇ ಮೈ ಮೈಡಿಯೋರ್ ಬೇಬ್ ಎಂಬ ಪದ ಆ ಚಾಕ್ಲೇಟ್ ಫ್ಲೇವರ್ನ ಪೇಸ್ಟ್ರಿಯಲ್ಲಿ ಎದ್ದು ಕಾಣುತ್ತಿತ್ತು ಕಟ್ ಮಾಡಿದವ ಅವಳಿಗೆ ಮೊದಲು ತಿನ್ನಿಸಿದ್ದು ಅವಳು ಹುಟ್ಟಿದ ದಿನಾಂಕ ಸರಿಯಾಗಿ ತಿಳಿದಿರದ ಕಾರಣ ಅವನ ಹುಟ್ಟುಹಬ್ಬದ ದಿನವೇ ಅವಳದೂ ಆಚರಿಸುತ್ತಾ ಬಂದಿದ್ದರು ಅನುಪಮಾ ಮತ್ತು ಸುಮಂತ್ ಪ್ರೇಮಿಗಳ ದಿನವೇ ಆತನ ಹುಟ್ಟುಹಬ್ಬ ಥ್ಯಾಂಕ್ ಯು ಬೇಬಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಹಿಂದವ ಅವಳನ್ನಪ್ಪಿದ ಅವಳೂ ಕೂಡ ಅವನ ಕೆನ್ನೆಗೆ ಚುಂಬಿಸಿ ತಾನು ಬಳಸಿದ್ದಳು ಎಷ್ಟು ಹೊತ್ತು ನಿಂತರೋ ಪ್ರಪಂಚದ ಅರಿವಿಲ್ಲದೆ ಅವಳನ್ನು ಎತ್ತುಕೊಂಡು ತನ್ನ ರೂಮಿಗೆ ಹೊರಟಾಗ ತಡೆದು ಅಲ್ಲೇ ಟೆರೆಸ್ ಮೇಲಿದ್ದ ರೂಂ ಕಡೆ ಹೋಗಲು ಕಣ್ಣಲ್ಲೇ ವಿನಂತಿಸಿದಾಗ ಅತ್ತ ನಡೆದ ಕೋಣೆಯ ತುಂಬ ಗುಲಾಬಿ ಹೂವಿನ ದಳಗಳು ಅರಡಿ ಕಂಪನ ಸೂಸುತ್ತಿದ್ದರೆ ಮಂದಸ್ಥಾಯಿಯಾಗಿ ಹರಡುವ ಘಮವೊಂದು ಅವರನ್ನು ಬೇರೆಯ ಲೋಕಕ್ಕೆ ಎಳೆದೊಯ್ಯಿತು ಅವನಂತೂ ಮಂತ್ರಮುಗ್ಧನಂತೆ ಅವಳನ್ನೇ ನೋಡುತ್ತಾ ಉಳಿದ ಬೇಬಿ ಏನಿದು ಎಂದವನ ಕೈಯಲ್ಲಿ ಒಂದು ಲೆಟರ್ ಇಟ್ಟಳು ಅದನ್ನು ಕಂಡವ ಗಾಬರಿಯಿಂದ ಅವಳನ್ನು ನೋಡಿದರೆ ಬೇಬ್ ಇಷ್ಟು ವರ್ಷ ನಂಗಾಗಿ ಕಾದೆ ಎಷ್ಟೋ ಸಾರಿ ನಿಮಗೆ ನನ್ನ ಅವಶ್ಯಕತೆ ಇದ್ದಾಗ ನಾನು ನಿಮ್ಮ ಹತ್ತಿರ ಇರಲಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಜೊತೆ ಸರಿಯಾಗಿ ನಾನು ಸಮಯ ಮೀಸಲಿಡೋಕೆ ಆಗ್ಲಿಲ್ಲ ನೀವು ನನ್ನ ಆಸೆಯಂತೆ ನನ್ನ ಪೈಲಟ್ ಮಾಡಿದ್ರಿ ಆದರೆ ಈಗ ನನ್ನ ಆಸೆಗಿಂತ ನಂಗೆ ಬೇರೆ ಕನಸು ಹೆಚ್ಚಾಗಿದೆ ಅದಕ್ಕೆ ಆ ಜಾಬ್ ಬಿಟ್ಟದ್ದು ಎಂದಳು ಅವ ಅರ್ಥವಾಗದೆ ಅವಳನ್ನೇ ತದೇಕ ಚಿತ್ತದಿಂದ ದೃಷ್ಟಿಸಿದ ಅಂದ್ರೆ ನಿಂಗೆ ಬೇರೆ ಕನಸಿತ್ತ ಬೇಬಿ ಮತ್ ಯಾಕೆ ಅದನ್ನ ಹೇಳಿಲ್ಲ ನಾನು ಪೂರೈಸೋದಿಲ್ಲ ಅಂತನಾ ಎಂದ ಉಸಿಮುನಿಸಿನಿಂದ ಇಲ್ಲ ಬೇಬ್ ನೀವೀಗ ಅದನ್ನ ಪೂರೈಸುವಿರಿ ಅಂತಾನೆ ರೆಸೈನ್ ಮಾಡಿ ಬಂದೆ ಎಂದಳು ಅವನನ್ನು ಅಪ್ಪುತ್ತ ಸರಿ ಹೇಳು ಏನ್ ಕನಸು ಅದು ಎಂದ ಅವಳ ತಲೆ ನೆವರಿಸುತ್ತ ಅದು ಎಂದವಳಿಗೆ ಇಷ್ಟತ್ತೂ ಇಲ್ಲದ ನಾಚಿಕೆ ಆವರಿಸಿತು ಹಾ ಅದೇ ಏನ್ ಕನಸು ಹೇಳು ಬೇಬಿ ಎಂದವನ ಧ್ವನಿ ಅಂದಿನಂತೆ ಇಂದೂ ಕೂಡ ಸಿಹಿಯೇ ನನಗೆ ನಿಮ್ಮ ಸಂಪೂರ್ಣ ಹೆಂಡತಿಯಾಗಿ ಇರುವ ಆಸೆ ಎಂದಳು ಲಜ್ಜೆಯಿಂದ ಹಾ ನಿನ್ನ ಹೆಂಡತಿ ಅಂದ್ಮೇಲೆ ಇದೇನು ಸಂಪೂರ್ಣ ಹೆಂಡತಿ ಮತ್ತೇನು ನೆನಪಾಗಿ ಅವಳತ್ತ ನೋಡಿದ ಅವಳು ಅವನಿಂದ ಬಿಡಿಸಿಕೊಂಡು ಬೆನ್ನು ಮಾಡಿ ನಿಂತಳು ಹಿಂದಿನಿಂದ ಮೃದವಾಗಿ ತಬ್ಬಿದವ ನಿಂಗೆ ಬೇಜಾರಿಲ್ಲ ತಾನೇ ಆ ಜಾಬ್ ಬಿಡೋದು ಎಂದ ಇಲ್ಲ ಬೇಬ್ ನೀವು ಮತ್ತೆ ಅತ್ತೆ ನಂಗಾಗೆ ಇಷ್ಟು ವರ್ಷ ಕಾದಿಲ್ವಾ ಅವರ ಸೇವೆ ಮಾಡುವ ಸಮಯ ಇದು ಜೊತೆಗೆ ನಿಮ್ಮ ಅರ್ಧಾಂಗಿಯಾಗಿ ನಿಮ್ಮ ಸನಿಹ ಇರೋ ಆಕಾಂಕ್ಷೆ ನನ್ನದು ಎಂದಳು ನಿಧಾನವಾಗಿ ಆಗಂದವಳನ್ನು ತನ್ನ ತೋಳುಗಳಿಗೆ ತೆಗೆದುಕೊಂಡವ ಅವಳು ತಮ್ಮಿಬ್ಬರಿಗಾಗಿ ರೆಡಿ ಮಾಡಿಸಿದ ಮಂಚದ ಹತ್ತಿರ ಸಾಗಿದ ಅವಳನ್ನು ಕೂರಿಸಿ ತಾನು ತಂದ ಬಾಕ್ಸ್ ಅವಳ ಮುಂದೆ ಹಿಡಿದ ಏನಿದು ಬೇಬ್ ಎಂದಳು ಅಚ್ಚರಿಯಿಂದ ಕಣ್ಣರಳಿಸಿಯೇ ನನ್ನಲವ ಸಂಗಾತಿಗೆ ನಿನ್ನ ಜೀವನ ಸಂಗಾತಿಯಿಂದ ಪುಟ್ಟ ಹುಡುಗರೆ ಎಂದವ ಅವಳ ಕಾಲನ್ನು ತನ್ನ ಮಂಡಿಯ ಮೇಲಿರಿಸಿ ಕಾಲ್ಗೆಜ್ಜೆ ತೊಳಿಸಿ ಕಾಲಿಗೆ ಚುಂಬಿಸಿದ ಅವನ ಸಡನ್ ರಿಯಾಕ್ಷನ್ಗೆ ಅವಳಿದೆ ಜಲ್ಲೆಂದಿತು ಅವಳಣೆಗೆ ತುಟಿಯೊತ್ತಿ ಅವಳನ್ನೇ ನೋಡಿದ ಕಣ್ತರೆದು ಅವನನ್ನೇ ಕಂಡಾಗ ನಿನ್ನ ಕಣ್ತುಂಬ ತುಂಬಿಕೊಳ್ಳುವಾಸೆ ಎಂದವ ಅವಳ ನಯನಗಳಲ್ಲಿ ತನ್ನ ದೃಷ್ಟಿ ಬೆರೆಸಿದ ಅಂದು ನಾ ನೋಡಿದ ನಿನ್ನ ಕಂಗಳಲ್ಲಿ ಇತ್ತು ಆದರೆ ಈಗ ಅದೇ ಕಂಗಳಲ್ಲಿ ಮುಗ್ಧತೆಯೊಂದಿಗೆ ರಾಶಿ ಕನಸಿದೆ ಆ ಕನಸಲ್ಲಿ ನಾನಿದ್ದೀನಿ ಅದೇ ಕನಸು ನನ್ನ ನಿನ್ನ ಹತ್ತಿರ ಸೆಳೆಯುತ್ತಿದೆ ಎಂದವ ಆ ಅಕ್ಷಿಪಟಲಗಳ ಮೇಲೆ ಹದರ ಮುದ್ರೆ ಹೊತ್ತಿದ ಒಬ್ಬರಿಗೊಬ್ಬರು ತಮ್ಮ ತಮ್ಮ ಕನಸಿಗಾಗಿ ದೂರವಿಟ್ಟಿದ್ದ ವಿರಹವನ್ನು ಅಂದಿನ ರಾತ್ರಿಯಲ್ಲಿ ಕರಗಿಸುತ್ತಿದ್ದರು ಬಂಗಾರದ ಪುತ್ಥಳಿಯಂತೆ ಒಳಿಯುವ ತನ್ನ ಗೊಂಬೆಯನ್ನು ಅವಳು ಬಯಸಿದಂತೆ ತನ್ನವಳನ್ನಾಗಿ ಮಾಡಿಕೊಂಡ ಅವನ ಅಷ್ಟೂ ಪ್ರೇಮವನ್ನು ಅವಳಿಗೆ ಅವನು ದಾರೆ ಹೆರೆದರೆ ತನ್ನನ್ನೇ ಅವನಿಗೆ ಗರ್ಪಿಸಿ ನಿಶ್ಚಿಂತೆಯಿಂದ ಅವನೆದೆಗೂಡು ಸೇರಿದಳು ಬೆಳಗ್ಗೆ ಎದ್ದವ ಅವಳಿಗಾಗಿ ಸುತ್ತ ಹುಡುಕಿದರೆ ಮಂಡಿಗಿಂತ ಕೊಂಚ ಕೆಳಗಿರುವ ಮೆರೂನ್ ಕಲರ್ ಫ್ರಾಕ್ನ ಹಾಕಿಕೊಂಡು ಕನ್ನಡಿ ಮುಂದೆ ತಯಾರಾಗುತ್ತಿದ್ದಳು ಬೇಬಿ ಎಂದವನ ಸ್ವರ ಮತ್ತೇರಿಸುವ ಆಗಿತ್ತು ಹಿಂದಿನಿಂದ ಅಪ್ಪಿ ಅವಳ ಕೊರಳಲ್ಲಿ ಮುಖ ಒದಗಿಸಿ ಮುತ್ತಿಟ್ಟ ಅವನಿಗೆ ತಾನು ಸೋಲುವುದು ಖಚಿತವಾದಾಗ ಅವನಿಂದ ಜಾಣತನದಿಂದ ತಪ್ಪಿಸಿಕೊಂಡು ಬೇಬ್ ಬೇಗ ತಯಾರಾಗು ಸುತ್ತಾಡೋಕೆ ಹೋಗೋದಿದೆ ತಿಂಡಿ ತಿಂದು ಹೋಗುವ ಎಂದವಳು ಅವನ ನೋಟ ಎದುರಿಸಲಾಗದೆ ಬಾಲ್ಕನಿಗೆ ಓಡಿದಳು ದಿನನಿತ್ಯದ ಕಾರ್ಯಗಳನ್ನು ಮುಗಿಸಿ ಟೀ ಶರ್ಟ್ ಮತ್ತು ಜೀನ್ಸ್ ಪ್ಯಾಂಟ್ ತೊಟ್ಟು ಬಾಲ್ಕನಿ ಕಡೆ ಸಾಗಿದ ಯು ಆರ್ ಲುಕಿಂಗ್ ಗಾಡ್ಜಿಯಸ್ ಇನ್ ದಿಸ್ ಡ್ರೆಸ್ ಬಟ್ ನಾಟ್ ನೈಟೀನ್ ಎಂದವನ ಬಾಯಿ ಮುಚ್ಚಿಸಿ ಬೆರಳಿಟ್ಟು ಸುಮ್ಮನಿರಿಸಿದಳು ಹಾಗೆ ಅವಳನ್ನು ಎಳೆದುಕೊಂಡವ ತನಗೆ ಸಾಕೆನ್ನುವಷ್ಟು ಮುದ್ದಿಸಿ ಕೈಬಿಟ್ಟ ಅವನ ಕೈ ಹಿಡಿದು ಸಂಜೆಯವರೆಗೂ ಸ್ವಿಟ್ಜರ್ಲ್ಯಾಂಡ್ ಸುತ್ತಿದ್ದಳು ಪುಟ್ಟ ಹುಡುಗಿಯಂತೆ ಅವನೂ ಅಷ್ಟೇ ಪ್ರತಿ ಸಲ ಅವಳ ಫ್ಲೈಟ್ ಇಂಟರ್ನ್ಯಾಷನಲ್ ಲ್ಯಾಂಡಿಂಗ್ ಆದ ತಕ್ಷಣ ತನ್ನೆಲ್ಲ ಕೆಲಸ ಬದಿಗೊತ್ತಿ ಬರುತ್ತಿದ್ದವ ಅವಳಿಗಿರುವ ಎರಡು ಮೂರು ದಿನದ ರಜೆಯಲ್ಲಿ ಇಡೀ ಟೌನ್ ಸುತ್ತಿಸುತ್ತಿದ್ದ ಅವಳು ಇಷ್ಟಪಟ್ಟದ್ದೆಲ್ಲ ಅವಳ ಮಡಿಲಲ್ಲಿ ನಗುತ್ತಿರುತ್ತಿತ್ತು ಕಾರಣ ಅವಳಿಷ್ಟವೇ ಅವನಲ್ವಾ ಇಂದೂ ಸಹ ಒಂದು ವಾರದ ಕಾಲ ಅಲ್ಲಿಯೇ ಇದ್ದು ಅವಳು ಆಸೆ ಪಟ್ಟ ಇಡೀ ಸ್ವಿಟ್ಜರ್ಲ್ಯಾಂಡ್ ತೋರಿಸಿದ ಅವಳ ಕೈ ಹಿಡಿದು ಮುಂಜಾನೆ ಸುತ್ತುವುದು ರಾತ್ರಿಯಾದರೆ ಆಕಾಶ ನೋಡುತ್ತಾ ತನ್ನವನ ತೋಳಿಗುರುಗಿ ಪ್ರಪಂಚ ಮರೆಯುವುದು ಅವಳು ಅಂಬರ ನೋಡುವಷ್ಟು ಹೊತ್ತು ಅವ ನೋಡುವುದು ಅವಳನ್ನೇ ಕೇಳಿದರೆ ನನ್ನ ಮೆನಗುವ ನಕ್ಷತ್ರ ನನ್ನ ಬಳಿಯಲ್ಲೇ ಇರುವುದಾದರೆ ಮತ್ತೆಲ್ಲೋ ನೋಡಿ ಸಮಯ ವ್ಯರ್ಥ ಮಾಡಲಾರೆ ಎಂಬ ಮಾತು ಪ್ರೀತಿಯೇ ಇಲ್ಲದೆ ಬೆಳೆದವಳಿಗೆ ತಾಯಿಯಂತೆ ಪ್ರೀತಿಸುವ ಅತ್ತೆ ಅಪ್ಪನಂತೆ ಕಾಳಜಿ ತೋರುವ ಗಂಡ ಅವಳ ಬಾಳಲ್ಲಿ ಬಂದರು ಪ್ರೀತಿ ಮರೀಚಿಕೆ ಎಂದು ಬದುಕುವವಳ ಬದುಕಲ್ಲಿ ಹೊಲವು ಹಸರಿನ ಹಾಗೆ ಕಂಗೊಳಿಸುವ ನಿಸರ್ಗವಾಯಿತು ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ